ಗೈಸ್ ಕಾಸ್ಟ್ ಅಕೌಂಟಿಂಗ್ ನಲ್ಲಿ ನಮ್ಮತ್ರ ಒಂದು ಹೊಸ ಚಾಪ್ಟರ್ ಇದೆ. ಈ ಚಾಪ್ಟರ್ ಅಲ್ಲಿ 15 ಮಾರ್ಕ್ಸ್ ಗೆ ಒಂದು ಗ್ಯಾರಂಟಿ ಕ್ವೆಶ್ಚನ್ ಎಕ್ಸಾಮಿನೇಷನ್ ಬರುತ್ತೆ. ಅದೇ ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ. ಸರ್, ಏನಿದು ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ ಏನು? ನೋಡಿ, ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಕಾಸ್ಟ್ ಶೀಟ್ ಅಂದ್ರೆ ಏನಪ್ಪ ಅಂದ್ರೆ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆನ್ಸಸ್ ಇನ್ಕರ್ ಟು ಪ್ರೊಡ್ಯೂಸ್ ಎ ಗೂಡ್ಸ್ ಆರ್ ಎ ಸರ್ವಿಸಸ್. ಹೌದಾ? ಅದು ಎಕ್ಸ್ಪೆನ್ಸಸ್, ಒಂದು ವಸ್ತುವನ್ನ ಅಥವಾ ಒಂದಷ್ಟು ವಸ್ತುಗಳನ್ನ ತಯಾರು ಮಾಡಬೇಕಾದ್ರೆ ನಮ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ನಾವು ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ನಮ್ಗೆ ಪ್ರೈಮ್ ಕಾಸ್ಟ್, ಮೆಟೀರಿಯಲ್, ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ರೈಮ್ ಕಾಸ್ಟ್ ಬರುತ್ತೆ. ಆ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟ್ರಿಲಿ ಇರೋ ಎಲ್ಲ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಆ ಫ್ಯಾಕ್ಟ್ರಿ ಕಾಸ್ಟ್ ಗೆ ಆಫೀಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಗಿರೋ ಎಲ್ಲ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಬರುತ್ತೆ. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಗೆ ಎಲ್ಲಾ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ಕಾಸ್ಟ್ ಬರುತ್ತೆ. ಹೌದಾ? ಆ ಟೋಟಲ್ ಕಾಸ್ಟ್ ಗೆ ಎಷ್ಟೋ ಒಂದಷ್ಟು ಪ್ರಾಫಿಟ್ ನ ಆಡ್ ಮಾಡ್ತೀವಿ, ಬರೋದು ನಮ್ಗೆ ಇಷ್ಟು ಸೇಲ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಅಂದ್ರೆ ಕಾಸ್ಟ್ ಶೀಟ್ ಅಲ್ಲಿ ಬರೀ ಎಕ್ಸ್ಪೆನ್ಸಸ್ ಮಾತ್ರ ರೆಕಾರ್ಡ್ ಮಾಡ್ತೀವಿ, ಯಾವುದೇ ಇನ್ಕಮ್ ಅನ್ನು ರೆಕಾರ್ಡ್ ಮಾಡೋದಿಲ್ಲ. ಕರೆಕ್ಟಾ? ಯಾವುದೇ ಇನ್ಕಮ್ ಅನ್ನ ರೆಕಾರ್ಡ್ ಮಾಡೋದಿಲ್ಲ. ಎಸ್ ಆರ್ ನೋ? ಎಸ್ ಸರ್. ಇದು ಕಾಸ್ಟ್ ಅಕೌಂಟೆಂಟ್ ಪ್ರಿಪೇರ್ ಮಾಡ್ತಾರೆ. ಯಾರು ಪ್ರಿಪೇರ್ ಮಾಡ್ತಾರೆ? ಕಾಸ್ಟ್ ಅಕೌಂಟೆಂಟ್. ಈ ಫೈನಾನ್ಶಿಯಲ್ ಅಕೌಂಟೆಂಟ್ ಏನ್ ಪ್ರಿಪೇರ್ ಮಾಡ್ತಾನೆ ಅಂದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾನೆ. ಈ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ಈ ಐಟಮ್ ಗಳು ಸಿಗುತ್ತೆ. ಕರೆಕ್ಟಾ? ಬರೋದನ್ನ ಗ್ರಾಸ್ ಪ್ರಾಫಿಟ್, ಕ್ಯಾರಿ ಡೌನ್, ಬ್ರಾಡ್ ಡೌನ್ ಅಂತ ಹೇಳಿ ಬೇರೆ ಎಲ್ಲ ಎಕ್ಸ್ಪೆನ್ಸಸ್ ನ ಡೆಬಿಟ್ ಮಾಡ್ತೀವಿ, ಬೇರೆ ಎಲ್ಲ ಇನ್ಕಮ್ಸ್ ನ ಕ್ರೆಡಿಟ್ ಮಾಡ್ತೀವಿ. ಕರೆಕ್ಟಾ? ಸೊ ಬರೋದನ್ನ ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಿ. ಇದನ್ನ ಫೈನಾನ್ಶಿಯಲ್ ಅಕೌಂಟೆಂಟ್ ಪ್ರಿಪೇರ್ ಮಾಡ್ತಾನೆ. ಕಾಸ್ಟ್ ಅಕೌಂಟಿಂಗ್ ನ ಕಾಸ್ಟ್ ಶೀಟ್ ಅನ್ನ ಕಾಸ್ಟ್ ಅಕೌಂಟೆಂಟ್ ಪ್ರಿಪೇರ್ ಮಾಡ್ತಾನೆ. ಯಾರೇ ಪ್ರಿಪೇರ್ ಮಾಡಿದ್ರು ಇಲ್ಲಿ ಬಂದಿರೋ ಪ್ರಾಫಿಟ್ ಏನಿದೆ, ಈ ಪ್ರಾಫಿಟ್, ಇಲ್ಲಿ ಬಂದಿರೋ ಪ್ರಾಫಿಟ್ ಎರಡು ಸೇಮ್ ಅಮೌಂಟ್ ಆಗಿರ್ಬೇಕು. ಹೌದಾ ಇಲ್ವೋ? ಏನಾಗಿರ್ಬೇಕು? ಸೇಮ್ ಅಮೌಂಟ್ ಆಗಿರ್ಬೇಕು. ಆದ್ರೆ ಈ ಎರಡೂ ಪ್ರಾಫಿಟ್ ಗಳು ಸೇಮ್ ಇರೋದಿಲ್ಲ. ಸೊ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್, ಪ್ರಾಫಿಟ್ ಆಸ್ ಪರ್ ಫೈನಾನ್ಶಿಯಲ್ ಅಕೌಂಟಿಂಗ್ ವಿಲ್ ನಾಟ್ ಬಿ ಸೇಮ್. ಯಾವಾಗ್ಲೂ ಅದು ಡಿಸ್ಅಗ್ರಿ ಆಗಿರುತ್ತೆ, ಅಗ್ರಿ ಆಗಿರಲ್ಲ, ಈಕ್ವಲ್ ಆಗಿರಲ್ಲ, ಸೇಮ್ ಆಗಿ ಇರೋದಿಲ್ಲ. ಯಾಕಾಗಿರೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ದೇರ್ ಆರ್ ಸೆವರಲ್ ರೀಸನ್ಸ್, ಕೆಲವು ರೀಸನ್ಸ್ ಇದೆ. ಯಾವ್ಯಾವ ರೀಸನ್ಸ್ ಅವು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಈ ಕಾಸ್ಟ್ ಶೀಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ ಪರಿಣಯ ಹೇಳು. ಒಂದ್ ಐಟಮ್ ನಮ್ ಕಣ್ಣು ಕಾಣಿಸ್ತಾ ಇದೆ, ಒಂದ್ ಐಟಮ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದೆ, ಕಾಸ್ಟ್ ಶೀಟ್ ಅಲ್ಲಿ ಇಲ್ಲ. ಯಾವ್ದದು? ಯಾವ್ದದು ಅಂದ್ರೆ ಇನ್ಕಮ್. ಕರೆಕ್ಟಾ? ನೋಡಿ, ಕಾಸ್ಟ್ ಶೀಟ್ ಅಲ್ಲಿ ಯಾವ್ದೇ ಇನ್ಕಮ್ ತಗೊಳಲ್ಲ. ಇನ್ಕಮ್ ಅಂದ್ರೆ ಏನು? ಡಿಸ್ಕೌಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಹೌದಾ, ಕಮಿಷನ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಇವು ಯಾವ ಇನ್ಕಮ್ ಗಳು ನಾವು ರೆಕಾರ್ಡ್ ಮಾಡಲ್ಲ ಕಾಸ್ಟ್ ಶೀಟ್ ಅಲ್ಲಿ. ಆದ್ರೆ ಇಲ್ಲೇನ್ ಮಾಡಿರ್ತೀವಿ? ರೆಕಾರ್ಡ್ ಮಾಡಿರ್ತೀವಿ. ಹೌದಾ ಇಲ್ವೋ? ಇನ್ ಕೆಲವು ಎಕ್ಸ್ಪೆನ್ಸಸ್ ಓಕೆನಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ಯಾವು? ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಹೌದಾ, ಅಂಡರ್ ರೈಟಿಂಗ್ ಕಮಿಷನ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್, ಇವನ್ನ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿರ್ತೀವಿ. ಆದ್ರೆ ಈ ಐಟಮ್ಸ್ ನ ನಾವೆಲ್ಲ ಹಾಕಿರಲ್ಲ, ಕಾಸ್ಟ್ ಶೀಟ್ ಅಲ್ಲಿ ಹಾಕಿರೋದೇ ಇಲ್ಲ. ಅಂದ್ರೆ ಕೆಲವು ಎಕ್ಸ್ಪೆನ್ಸಸ್, ಕೆಲವು ಎಕ್ಸ್ಪೆನ್ಸಸ್ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡಿರ್ತೀವಿ, ಕಾಸ್ಟ್ ಶೀಟ್ ಅಲ್ಲಿ ಮಾಡಿರಲ್ಲ. ಕೆಲವು ಇನ್ಕಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮಾತ್ರ ಮಾಡಿರ್ತೀವಿ, ಕಾಸ್ಟ್ ಶೀಟ್ ಅಲ್ಲಿ ಹಾಕಿರೋದೇ ಇಲ್ಲ. ಅಂದ್ರೆ ಕೆಲವು ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಂಡ್ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಇರುತ್ತೆ, ಆದ್ರೆ ಕಾಸ್ಟ್ ಶೀಟ್ ಅಲ್ಲಿ ಇರಲ್ಲ. ಈಗ ಸರ್ ಏನ್ ಸರ್ ಹಾಗಾದ್ರೆ ಏನ್ ಮಾಡಬೇಕು? ಹೌದಾ ಇಲ್ವೋ? ಈಗ ನಮಗೆ ಎಕ್ಸ್ಪೆನ್ಸಸ್ ಅಂದ್ರೆ ಏನಪ್ಪ? ಎಕ್ಸ್ಪೆನ್ಸಸ್ ಅಂದ್ರೆ ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ? ಖರ್ಚು ಅಂತ ಹೇಳ್ತಾರೆ. ನನಗೆ ಗೊತ್ತದು ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚೆ, ಇಲ್ಲ ಅಂತ ಹೇಳ್ತಾರಲ್ಲ. ಎಕ್ಸ್ಪೆನ್ಸಸ್ ಇಸ್ ನಥಿಂಗ್ ಬಟ್ ಏನು? ಖರ್ಚು ಮಾಡೋದು. ಏನಕ್ಕೆ ಖರ್ಚಾಗಿರ್ಬೋದು? ಏನಕ್ಕಾದ್ರೂ ಖರ್ಚಾಗಿರ್ಬೋದು. ಖರ್ಚುಗಳು ಜಾಸ್ತಿ ಆಗ್ತಾ ಇದ್ರೆ ಪ್ರಾಫಿಟ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತಪ್ಪ? ನೀವೇ ಯೋಚನೆ ಮಾಡಿ, ಖರ್ಚು ಜಾಸ್ತಿ ಆಗ್ತಾ ಇದ್ರೆ ನಿಮ್ ಪ್ರಾಫಿಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತೆ. ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ
ಪ್ರಾಫಿಟ್ ಏನಾಗ್ತಾ ಇರ್ತದೆ, ಕಡಿಮೆ ಆಗ್ತಾ ಇರ್ತದೆ. ಕರೆಕ್ಟಾ? ಅದೇ ತರ ಎಕ್ಸ್ಪೆನ್ಸಸ್ ಏನಾದ್ರೂ ಕಡಿಮೆ ಆಗ್ತಾ ಇದ್ರೆ ಪ್ರಾಫಿಟ್ ಏನಾಗುತ್ತಪ್ಪ, ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ನೋಡಿ, ನೀವೇ ಯೋಚನೆ ಮಾಡಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಬಂದಿರೋ ನೆಟ್ ಪ್ರಾಫಿಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಸೇಮ್ ಇರಲ್ಲ. ಕಾರಣ ಏನು ಅಂದ್ರೆ, ಕೆಲವು ಇನ್ಕಮ್ಸ್ ಕೆಲವು ಎಕ್ಸ್ಪೆನ್ಸಸ್ ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಇರುತ್ತೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇರೋದಿಲ್ಲ. ಕೆಲವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇರೋದಿಲ್ಲ. ಯಾವ ಯಾವ್ದು ಅಂತ ಹೇಳಿದ್ರೆ, ಹೇಳದ್ನಲ್ವಾ ನಾನು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಎಲ್ಲಿ ಬರೀತಿ, ಇಲ್ಲೇ ಬರೀಲ್ಲ, ಗುಡ್ ವಿಲ್ ರಿಟನ್ ಆಫ್. ಏನಿದು? ಗುಡ್ ವಿಲ್ ರಿಟನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟನ್ ಆಫ್. ಓಕೆನಾ? ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಏನಿದು? ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ನೆಕ್ಸ್ಟ್ ಏನಂತ ಹೇಳ್ತೀವಿ, ಅಂಡರ್ ರೈಟಿಂಗ್ ಕಮಿಷನ್. ಏನಿದು? ಅಂಡರ್ ರೈಟಿಂಗ್ ಕಮಿಷನ್. ಇವೆಲ್ಲ ಕೂಡ ಏನ್ ಮಾಡಿರಲ್ಲ, ಕಾಸ್ಟ್ ಶೀಟ್ ಅಲ್ಲಿ ರೆಡಿ ಹಾಕಿರೋಲ್ಲ. ಹೌದಾ? ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಇಲ್ಲಿ ಎಕ್ಸ್ಪೆನ್ಸಸ್ ಏನಾಗಿದೆ, ಇಲ್ವೇ ಇಲ್ಲ, ಇಲ್ವೇ ಇಲ್ಲ ಅನ್ನೋದಕ್ಕಿಂತಲೂ ಕಡಿಮೆ ಇದೆ. ಹೌದಾ? ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಕೊಟ್ಟಾಗ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಕೊಟ್ಟಾಗ, ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಕಡಿಮೆ ಆಗಿದೆ, ಕಡಿಮೆ ತೋರಿಸ್ತಾ ಇದೆ. ಹೌದಾ? ಪ್ರಾಫಿಟ್ ಏನಾಗಿರುತ್ತಪ್ಪ, ಅವಾಗ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಜಾಸ್ತಿ ಇರುತ್ತೆ ಇಲ್ವೋ? ಜಾಸ್ತಿ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಇಲ್ಲಿ ಲೆಸ್ ಮಾಡ್ತೀವಿ. ಯಾವ ನಾವು ಪ್ರಾಫಿಟ್ ಅಲ್ಲಿ? ನೆಟ್ ಪ್ರಾಫಿಟ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿಲ್ಲ, ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ತೋರಿಸ್ತಾ ಇರುತ್ತೆ. ಈಗೇನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಅದಕ್ಕೆ ಏನೇನಂತೀನಿ, ಎಕ್ಸ್ಪೆನ್ಸಸ್ ಅಂಡರ್ ರೆಕಾರ್ಡೆಡ್ ಅಥವಾ ನಾಟ್ ರೆಕಾರ್ಡೆಡ್. ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್, ಇಲ್ಲಿ ಓವರ್ ರೆಕಾರ್ಡೆಡ್. ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಎಕ್ಸೆಸ್. ಇಲ್ಲಿ ಏನಂತ ಬರೀತೀವಿ, ಅಂಡರ್ ರೆಕಾರ್ಡೆಡ್ ನಾಟ್ ರೆಕಾರ್ಡೆಡ್. ಓಕೆನಾ? ಈಗ ಎಕ್ಸ್ಪೆನ್ಸಸ್ ರೆಕಾರ್ಡೇ ಮಾಡಿಲ್ಲ, ಅಂಡರ್ ರೆಕಾರ್ಡೆಡ್ ಅಥವಾ ನಾಟ್ ರೆಕಾರ್ಡೆಡ್. ಅರ್ಥ ಆಗ್ತಿದೆ ಅದಕ್ಕೂ? ಆಗ ಯಾವ್ಯಾವ ಅಮೌಂಟ್ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿಲ್ಲ ಅದನ್ನೆಲ್ಲ ಇಲ್ಲೇನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಪ್ರಾಫಿಟ್ ಅಲ್ಲಿ ಏನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಕರೆಕ್ಟಾ? ಅದೇ ತರ ಇನ್ಕಮ್ಸ್ ಲೈಕ್ ರೆಂಟ್ ರಿಸೀವ್, ಕಮಿಷನ್ ರಿಸೀವ್, ಡಿಸ್ಕೌಂಟ್ ರಿಸೀವ್, ಡಿವಿಡೆಂಡ್ ರಿಸೀವ್, ಇವೆಲ್ಲ ಇನ್ಕಮ್ಸ್ ತಾನೆ. ಇನ್ಕಮ್ಸ್, ಈ ಇನ್ಕಮ್ಸ್ ಎಲ್ಲ ಏನಾಗಿದೆ, ಇಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಇನ್ಕಮ್ಸ್ ಎಲ್ಲ ಜಾಸ್ತಿ ಆದಾಗೆಲ್ಲ ಅದು ಬರ್ತಿಲ್ಲ ಅಲ್ವಾ, ಇನ್ಕಮ್ಸ್. ಏನಿದು? ಇನ್ಕಮ್ಸ್ ಜಾಸ್ತಿ ರೆಕಾರ್ಡ್ ಮಾಡಿದಾಗ ಪ್ರಾಫಿಟ್ ಏನಪ್ಪ ಆಗಿರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಇನ್ಕಮ್ಸ್ ಏನಾದ್ರು ಕಡಿಮೆ ಆದ್ರೆ ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಜಾಸ್ತಿ ಆಗಲ್ಲ, ಕಡಿಮೆ ಆಗುತ್ತೆ. ಹೌದಾ? ಈಗ ಇನ್ಕಮ್ಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡಿದೀವ ಕಾಸ್ಟ್ ಅಕೌಂಟಿಂಗ್, ಹಾಗಾದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ನೋಡಿ, ಇನ್ಕಮ್ಸ್ ನಾಟ್ ರೆಕಾರ್ಡೆಡ್, ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಸಲೀಸ್ ಅಲ್ವಾ, ಈಸಿನಾ ಇಲ್ವಾ? ಎಸ್ ಆರ್ ನೋ? ಎಸ್ ಸರ್. ಈಗ ಅದೇ ತರನೇ ನೋಡಿ, ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನಾದ್ರೂ ರೆಕಾರ್ಡ್ ಮಾಡಿಲ್ಲ, ರೆಕಾರ್ಡ್ ಮಾಡಿದ್ದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡಿಲ್ಲ ಅಂದ್ರೆ, ಯಾವ್ಯಾವ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿಲ್ಲ ಅವೆಲ್ಲ ಮೈನಸ್ ಮಾಡ್ತೀವಿ, ಯಾವ್ಯಾವ ಇನ್ಕಮ್ಸ್ ರೆಕಾರ್ಡ್ ಮಾಡಿಲ್ಲ ಅವೆಲ್ಲ ಆಡ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಎಲ್ಲ ಲೆಸ್ ಮಾಡ್ತೀವಿ. ಕ್ಲಿಯರ್? ಇಷ್ಟು ಇದು ಮೇನ್ ಪಾಯಿಂಟ್. ಇಲ್ಲಿ ಅರ್ಧ ಪ್ರಾಬ್ಲಮ್ ನಲ್ಲಿ ಇವೇ ಇರ್ತವೆ. ಓಕೆನಾ? ಒಂದು ಹತ್ತು ಪಾಯಿಂಟ್ ಇದ್ರೆ ಹತ್ತು ಪಾಯಿಂಟ್ ಅಲ್ಲಿ ನಾಲ್ಕು ಪಾಯಿಂಟ್ ಇದೆ, ಈ ನಾಲ್ಕು ಪಾಯಿಂಟ್ ಬೇರೆ ಬೇರೆದಕ್ಕೆ ಸಂಬಂಧಪಟ್ಟು. ಕ್ಲಿಯರ? ಈಗ ಬರೋಣ. ಈಗ ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಲ್ಲಿ ಬರ್ತೀವಿ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮೇನ್ ಬರೋದು ಸ್ಯಾಲರಿ ಅಂತ ಬರುತ್ತೆ. ಓಕೆನಾ? ಸ್ಯಾಲರಿ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಹತ್ತು ಸಾವಿರ ರೂಪಾಯಿ ತೋರಿಸಿದ್ವಿ. ಓಕೆನಾ? ಆದ್ರೆ ಅದೇ ಸ್ಯಾಲರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸ್ಯಾಲರಿ ಅಂತ ಎಷ್ಟು ಬರ್ದಿರ್ತೀನಿ, ಹದಿನೈದು ಸಾವಿರ ತೋರಿಸಿದ್ವಿ. ನೀವೇ ಹೇಳಿ, ಹದಿನೈದು ಸಾವಿರ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಷ್ಟು ತೋರಿಸಿದೀನಿ, ಹತ್ತು ಸಾವಿರ ತೋರಿಸಿದ್ದೀನಿ. ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಾಗಿದೆ, ಯಾವಾಗಲೂ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಯಾಕೆಂದ್ರೆ ನಾವು ಕಾಸ್ಟ್ ಅಕೌಂಟಿಂಗ್ ಪ್ಲಾನ್ ಸ್ಟಡಿ ಮಾಡ್ತಾ ಇರೋದು, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಾಗಿದೆಯಪ್ಪ, ಲೆಸ್ ಆಗಿದೆ, ಕಡಿಮೆ ಆಗಿದೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ, ಪ್ರಾಫಿಟ್ ಜಾಸ್ತಿ ಆದಾಗ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಅಂಡರ್ ರೆಕಾರ್ಡಿಂಗ್. ಅರ್ಥ ಆಗ್ತಿದ್ಯಾ? ಸಪೋಸ್ ಇಲ್ಲಿ ಸ್ಯಾಲರಿ ಇಪ್ಪತ್ತು ಸಾವಿರ ಹಾಕಿದ್ವಿ,
ಈಗ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಾಗಿದೆ, ಜಾಸ್ತಿ ರೆಕಾರ್ಡ್ ಮಾಡಿ. ಜಾಸ್ತಿ ರೆಕಾರ್ಡ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಎಕ್ಸೆಸ್, ಹೌದಾ? ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ? 5,000 ಆಡ್. ಆಲ್ ಆಫ್ ಯು ಗಾಟ್ ಇಟ್? ಅರ್ಥ ಆಯ್ತು ಇಲ್ವಾ? ಓಕೆ. ಈಗ ಫ್ಯಾಕ್ಟರಿನಲ್ಲಿ, ಫ್ಯಾಕ್ಟರಿಯಲ್ಲಿ ಏನಿರುತ್ತಪ್ಪ? ಪ್ಲಾಂಟ್, ಮೆಷಿನರಿ, ಹೌದಾ? ಡಿಪ್ರಿಸಿಯೇಷನ್ ಮಾಡಿದ್ರು. ಏನ್ ಮಾಡಿದೀನಿ? ಡಿಪ್ರಿಸಿಯೇಷನ್. ಪ್ರಾಫಿಟ್ ಅಂಡ್ ಕಾಸ್ಟ್ ಶೀಟ್ ಪ್ರಕಾರ ಡಿಪ್ರಿಸಿಯೇಷನ್ 10,000 ರೂಪಾಯಿ ತೋರಿಸ್ತಾ ಇತ್ತು. ಆದ್ರೆ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಡಿಪ್ರಿಸಿಯೇಷನ್ 12,000 ರೂಪಾಯಿ ತೋರಿಸ್ತಾ ಇತ್ತು. ನೀವ್ ಹೇಳಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಪ್ಪ ಆಗಿದೆ? ಕಡಿಮೆ ಆಗಿದೆ. ಎಕ್ಸ್ಪೆನ್ಸಸ್ ಕಡಿಮೆ ಆದ್ರೆ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಈಗ ಏನ್ ಮಾಡಬೇಕು? ರೆಕಾರ್ಡೆಡ್ ಲೆಸ್, ಕರೆಕ್ಟ್? ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಐಡೆಂಟಿಫೈ. ಸೊ ಯಾವ ಎಕ್ಸ್ಪೆನ್ಸಸ್ ಯಾವ ಬುಕ್ ಅಲ್ಲಿ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ. ಓಕೆನಾ? ಒಂದೇ ಒಂದ್ ಪಾಯಿಂಟ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರೆ ಆಡ್ ಮಾಡಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದ್ರೆ ಲೆಸ್ ಮಾಡಿ. ದಟ್ಸ್ ಆಲ್. ಸಿಂಪಲ್ ಸಿಂಪಲ್ ಇಲ್ವಾ? ಹೇಳಿ, ನಿಜ ಹೇಳಿ, ಪರವಾಗಿಲ್ಲ. ಓಕೆನಾ? ಅದೇ ತರ ಓಪನಿಂಗ್ ಸ್ಟಾಕ್ ಅಂತ ಇದೆ, ಹೌದಾ? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಓಪನಿಂಗ್ ಸ್ಟಾಕ್ 10,000 ರೂಪಾಯಿ ಇದೆ. ಓಕೆನಾ? ನೋಡಿ, ಇವಾಗ್ಲೇ ಹೇಳ್ಬಿಡ್ತೀನಿ ನಿಮ್ಗೆಲ್ಲ, ಪ್ರಾಬ್ಲಮ್ಸ್ ಬಂದಾಗ ಮತ್ತೆ ಮತ್ತೆ ಕೇಳಬಾರ್ದು. ಓಪನಿಂಗ್ ಸ್ಟಾಕ್ ಅಂದ್ರೆ ಯಾವಾಗ್ಲೂ ಎಕ್ಸ್ಪೆನ್ಸಸ್, ಏನಿದು? ಕ್ಲೋಸಿಂಗ್ ಸ್ಟಾಕ್ ಯಾವಾಗ್ಲೂ ಏನೋ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆದ್ಮೇಲಿಂದ ನಿಮ್ಗೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಏನೇನ್ ಬರುತ್ತೆ? ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನಂತ ಹೇಳಿದೀನಿ, ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಹೇಳಿದೀನಿ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೆ, ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ಆಗಿದ್ರೆ ಏನ್ ಮಾಡ್ತೀವಿ? ಜಾಸ್ತಿ ಆಗಿದ್ರೆ ಆಡ್ ಮಾಡ್ತೀವಿ. ಅದೇ ಓಪನಿಂಗ್ ಸ್ಟಾಕ್ ಕಡಿಮೆ ರೆಕಾರ್ಡ್ ಮಾಡಿದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ಮಾಡಿದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಕೆನಾ? ಅಂದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಜಾಸ್ತಿ. ಕ್ರೆಡಿಟ್ಸ್ ಅಂದ್ರೆ ಇನ್ಕಮ್, ಇನ್ಕಮ್ ಕಡಿಮೆ ಆಗಿದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಆಡ್ ಮಾಡಬೇಕು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅದೇ ಕ್ಲೋಸಿಂಗ್ ಸ್ಟಾಕ್ ಏನಾದ್ರೂ ಓವರ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ, ಇನ್ಕಮ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಈಗ ಏನ್ ಮಾಡ್ಬೇಕು? ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಪಾಯಿಂಟ್ ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡ್ರೆ ನಮಗೆ 15 ಮಾರ್ಕ್ಸ್ ಏನೇ ಇಲ್ಲ, ಆಡ್ ಲೆಸ್ ಅಷ್ಟೇ ಬರೆಯೋದು. ಏನದು? ಆಡ್ ಮಾಡೋದು, ಲೆಸ್ ಮಾಡೋದು. ಕ್ಲಿಯರ್? ಒಂದು ಪ್ರಾರಂಭ ಮಾಡೋಣ, ತಗೊಂಡು